ವಿಪಕ್ಷ ನಾಯಕ ಸ್ಥಾನದ ಹೆಸರು ಕೊನೆಗೂ ಫೈನಲ್ ಆಯ್ತಾ ಅನ್ನುವಂತ ಪ್ರಶ್ನೆ ಇದೆ ಬಿಕಾಸ್ ಯೆಟ್ ಟು ಬಿ ಅನೌನ್ಸ್ ಅದು ಆರ್ ಅಶೋಕಿಗೆ ವಿಪಕ್ಷ ನಾಯಕ ಸ್ಥಾನ ಸಾಧ್ಯತೆ ಇದೆ ಅನ್ನುವಂತದ ಬಗ್ಗೆ ನ್ಯೂಸ್ 18 ಗೆ ಬಿಜೆಪಿ ಮೂಲಗಳಿಂದ ಮಾಹಿತಿ ಸಿಕ್ತಾ ಇದೆ ಅಶೋಕ್ ಅವರ ಹೆಸರು ಪ್ರಸ್ತಾಪಿಸಿದ್ರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಾಗೆ ಬಿಎಸ್ವೈ ಬಿಎಸ್ವೈ ಬೊಮ್ಮಾಯಿ ಬೆಂಬಲಿಗರಿಂದ ಬೆಂಬಲವನ್ನ ಕೊಡಲಾಗಿದೆ ಅಶೋಕ್ ಅವರಿಗೆ ಇಂದು ಸಂಜನೆ ಅಶೋಕ್ ಅವರ ಹೆಸರು ಘೋಷಣೆ ಮಾಡಲಾಗುತ್ತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯತ್ನಾಳ್ ಮನವಲಿಕೆಗೆ ಮುಂದಾಗಿರುವಂತದ್ದು ವೀಕ್ಷಕರು ಯತ್ನಾಳ್ ನಿವಾಸಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಸಂಜೆಯ ಸಭೆಗೆ ಬರುವಂತೆ ಮನವಲಿಸುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಇದೆ ಬಿಕಾಸ್ ಯಡಿಯೂರಪ್ಪನವರನ್ನ ಭೇಟಿಯಾದರು ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾದರು ಈಗ ಯತ್ನಾಳ್ ಅವರನ್ನ ಕೂಡ ಹೋಗಿ ಭೇಟಿಯಾಗಲಾಗ್ತಾ ಇದೆ ಅಶೋಕ್ ಅವರಿಗೆ ಕೊಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಅವರಿಗೆ ಹಿರಿತನ ಇರುವಂತದ್ದು ಬಿಕಾಸ್ 7 ಬಾರಿ ಅವರು ಶಾಸಕರಾಗಿ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಆದರೆ ಅವರ ಮೇಲೆ ಒಂದು ಆರೋಪ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಅನ್ನುವಂಥ ಆರೋಪ ಇತ್ತು ಇಲ್ಲಿ ಪ್ರಮುಖವಾಗಿ ಈಗ ಆರ್ ಅಶೋಕ್ ಅವರಿಗೆ ಈ ಸ್ಥಾನ ಸಿಗುತ್ತಾ ಅನ್ನುವಂಥದ್ದಕ್ಕೆ ಸಂಜೆ ಉತ್ತರ ಸಿಗುತ್ತೆ ಆದರೆ ನ್ಯೂಸ್ 18 ಗೆ ಸಿಕ್ಕಿರುವಂಥ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ನಿನ್ನೆಯಿಂದ ತುಂಬ ಆಕ್ಟಿವ್ ಆಗಿದ್ದಾರೆ ಅಶೋಕ್ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ಬಂದಿದ್ರು ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ ಏನಾದರೂ ಇಂಟ ಸಿಕ್ಕಿತ್ತ ಏನೋ ಗೊತ್ತಿಲ್ಲ ಶಾಸಕರುಗಳ ಹಾಗೆ ಪ್ರಮುಖ ನಾಯಕರುಗಳ ಬೆಂಬಲವನ್ನು ಕೂಡ ಕೇಳ್ತಾ ಇದ್ರು ಅಶೋಕ್ ಅವರು ಎಲ್ಲ ಒಂದ್ ಕಡೆ ಅದು ಕೂಡ ಒಂದ್ ರೀತಿಯಾಗಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಅವರಿಗೆ ಸೂಚನೆ ಬಂದಂತೆ ಕಾಣಿಸ್ತಾ ಇದೆ ಅನ್ನುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಅದರ ಜೊತೆಗೆ ವಿಜೇಂದ್ರ ಅವರು ಯುವಕರಿದ್ದಾರೆ ಅವರ ಜೊತೆಗೆ ಒಬ್ಬರು ಹಿರಿಯರು ಸಾಥ್ ಕೊಟ್ರೆ ಸರಿಯಾಗುತ್ತೆ ಆ ಹಿರಿತನ ಯಾರಿಗಿದೆ ಅಂತ ನೋಡೋದಾದ್ರೆ ಅದು ಅಶೋಕ್ ಅವರಿಗೆ ಕೊಟ್ರೇನೆ ಒಳ್ಳೆಯದು ಅನ್ನುವ ರೀತಿಯಾದಂಥ ಚರ್ಚೆ ಕೂಡ ನಡೆದಿದೆಯಂತೆ ಬಿಕಾಸ್ ಬಸರಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು ಬೇರೆ ಇನ್ಯಾರಿಗಾದರೂ ಹಿರಿಯರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲೇ ಟಗಾಫಾರ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಇನ್ನಷ್ಟು ಅದು ಜಾಸ್ತಿ ಆಗಿಬಿಡುತ್ತೆ ಅನ್ನುವಂಥ ರೀತಿಯಾದಂಥ ಚರ್ಚೆನೂ ಕೂಡ ಇದೆಯಂತೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕಿಂದ ಚಿದಾನ್ ಪಟೇಲ್ ಆರ್ ಅಶೋಕ್ ಅವರಿಗೆ ಚಾನ್ಸಸ್ ಜಾಸ್ತಿ ಆಗಿದೆ ಉಳಿದಂಥವ್ರಿಗೆ ತುಂಬ ಚಾನ್ಸಸ್ ಮಿನಿಮಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ ಸಂಜೆನೇ ಘೋಷಣೆ ಆಗುತ್ತಾ ಹೇಗೆ ಅಂತ ಆರ್ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ರೆ ಅದರ ಹಿಂದಿನ ಉದ್ದೇಶ ಆದರೂ ಏನು ಏನೇನೆಲ್ಲ ಲೆಕ್ಕಾಚಾರಗಳಿದೆ ಅಂತ ಪೃಥ್ವಿ ಬಿಜೆಪಿ ಹೈಕಮಾಂಡ್ ಒಂದು ಲೆಕ್ಕಾಚಾರ ಆದರೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರರ ಕ್ಯಾಂಪ್ನ ಲೆಕ್ಕಾಚಾರ ಬೇರೆ ಆಗಿರುವಂಥದ್ದು ಈಗಾಗಲೇ ಎನ್ ಡಿ ಎ ತೆಕ್ಕೆಗೆ ಸೇರಿರತಕ್ಕಂಥ ಜೆ ಡಿ ಎಸ್ ಎಲ್ಲ ಕರ್ನಾಟಕದಲ್ಲಿ ಒಕ್ಕಲಿಗ ಮತಗಳನ್ನು ಪಡೀಲಿಕ್ಕೆ ಸುಲಭ ಆಗುತ್ತೆ ಆ ಮುಖಾಂತರ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಮುಂಬರಲಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳನ್ನು ಪಡಿಬಹುದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆದರೆ ಇದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರಿಂದ ಒಕ್ಕಲಿಗ ಮತಗಳ ವಿಚಾರದಲ್ಲಿ ಪ್ರಾಶಸ್ತ್ಯ ಕೊಡೋದ್ರಿಂದ ಕರ್ನಾಟಕ ಭಾರತೀಯ ಜನತಾ ಪಕ್ಷದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಕುತ್ತು ಬರುತ್ತೆ ಒಕ್ಕಲಿಗ ನಾಯಕತ್ವ ಕೊಲ್ಯಾಪ್ಸ್ ಆಗುತ್ತೆ ಎಂಬ ಸಂದೇಶ ರವಾನೆ ಆಗುವಂಥದ್ದು ಯಾಕಂತೇಳಿದ್ರೆ ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿಯವರು ಲೀಡ್ ಮಾಡಿದರೆ ಬಿ ಜೆ ಪಿಲಿರ್ತಕ್ಕಂಥ ಒಕ್ಕಲಿಗ ನಾಯಕತ್ವಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆಂಬ ಕಾರಣಕ್ಕಾಗಿ ಹೊಸ ಗೇಮನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆರಂಭಿಸಿರ್ತಕ್ಕಂಥದ್ದು ಈ ಗೇಮ್ನ ಹಿಂದೆ ಹಲವಾರು ಲೆಕ್ಕಾಚಾರ ಇರುವಂಥದ್ದು ಪೃಥ್ವಿ ಯಾಕಂತೇಳಿದ್ರೆ ನೀನು ಎಚ್ ಡಿ ಕುಮಾರಸ್ವಾಮಿಯವರ ಹೈಕಮಾಂಡ್ ಜೊತೆ ಯಾವುದೇ ರೀತಿಯ ರಾಜಕೀಯ ಮಾತುಕತೆ ನಡೆಸ್ಕೊಂಡು ಬರಲಿ ರಾಜಕೀಯ ಲೆಕ್ಕಾಚಾರ ಮಾಡಿಸ್ಕೊಂಡು ಬರಲಿ ಆದರೆ ಕರ್ನಾಟಕದಲ್ಲಿ ನಾವೇ ಡಿಸೈಡೆಡ್ ಫ್ಯಾಕ್ಟರ್ಸ್ ನಮ್ಮ ಮಾತು ನಮ್ಮ ನಾವು ಇಲ್ಲದೆ ಏನೂ ನಡೆಯಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ವಿಪಕ್ಷ ನಾಯಕ ಸ್ಥಾನವನ್ನು ಒಕ್ಕಲಿಗರೇ ಕೊಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಅತಿದೊಡ್ಡ ಪ್ಲಾನ್ ಅಂತಲೇ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ತಮ್ಮ ಕ್ಯಾಂಪ್ನ ಅತ್ಯಾಪ್ತರು ಆಗಿರ್ತಕ್ಕಂಥ ಆರ್ ಅಶೋಕ್ಗೆ ಕೊಡುವ ಮುಖಾಂತರ ಹಿರಿಯರಿಗೆ ಮನ್ನಣೆ ಕೊಟ್ಟರು ಜೊತೆಗೆ ಕರ್ನಾಟಕ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಹೋಗಲಿಕ್ಕೆ ಹಲವಾರು ನಾಯಕರಿಗೆ ಇಲ್ಲೊಂದು ಕಡೆ ಮನಸ್ಸಿಲ್ಲ ಎಂಬ ಸಂದೇಶ ಕೂಡ ರವಾನೆ ಆಗಬೇಕಾಗಿದೆ ನಮ್ಮಲ್ಲೂ ಕೂಡ ಒಕ್ಕಲಿಗ ನಾಯಕತ್ವ ನಾವು ಬೆಳೆಸ್ತೀವಿ ಅಂತೇಳಿ ಹೈಕಮಾಂಡ್ಗೂ ಸಂದೇಶವನ್ನು ಕೊಡಬೇಕು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರಿಗೂ ಕೂಡ ಈ ಸ್ಪಷ್ಟವಾದ ಸಂದೇಶವನ್ನು ಕೊಡಲಿಕ್ಕೆ ಈ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂತೇಳಿದ್ರೆ ಎಲ್ಲ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಚುನಾವಣೆ ಎದುರಿಸ್ಬೋದು ಆದರೆ ಜೆ ಡಿ ಎಸ್ನ ಜೊತೆ ಎಲ್ಲೊಂದು ಕಡೆ ಮೈತ್ರಿಗೆ ಸಂಬಂಧಪಟ್ಟಾಗೆ ಆಂತರಿಕವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇರ್ಬೋದು ಬಿ ಎ ವಿಜೇಂದ್ರ ಇರ್ಬೋದು ಒಕ್ಕಲಿಗ ನಾಯಕರಾಗಿರ್ತಕ್ಕಂಥ ಅಶೋಕ್ ಇರ್ಬೋದು ಅಶ್ವತ್ ನಾರಾಯಣ ಇರುವಂಥದ್ದು ಮತ್ತು ಪ್ರತಾಪ್ ನಿಮ್ಮ ಇರುವಂಥದ್ದು ಸಿ ಟಿ ರವಿ ಅಂತ ಇರುವಂಥದ್ದು ಇವರೆಲ್ಲರೂ ಕೂಡ ಅಂತರಾಳದಿಂದ ಎಲ್ಲೊಂದು ಕಡೆ ಜೆ ಡಿ ಎಸ್ ಜೊತೆ ಮೈತ್ರಿಯಾಗಿ ಹೋಗಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ ಯಾಕಂತೇಳಿದ್ರೆ ಒಕ್ಕಲಿಗ ನಾಯಕತ್ವವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಗ್ರ್ಯಾಬ್ ಮಾಡ್ತಾರೆಂಬ ಕಾರಣಕ್ಕಾಗಿ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಇದರಿಂದ ಪ್ರಾಶಸ್ತ್ಯ ಸಿಗಲ್ಲ ಒಕ್ಕಲಿಗ ನಾಯಕತ್ವಕ್ಕೆ ಕೂತು ಬರುತ್ತೆಂಬ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅಂತರಾಳದಿಂದ ವಿರೋಧವನ್ನು ಮಾಡ್ತಿದ್ರು ಆದರೆ ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ಒಕ್ಕಲಿಗರಿಗೂ ಕೂಡ ಪ್ರಾಶಸ್ತ್ಯವನ್ನು ಕೊಡಬೇಕು ಎಂಬ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ನೀವು ದೆಹಲಿ ಹೋಗಿ ಹೈಕಮಾಂಡ್ ಜೊತೆ ಏನೇ ಮಾತುಕತೆಯನ್ನು ಮಾಡಿಸಿ ನಮ್ಮನ್ನು ಬಿಟ್ಟು ಓವರ್ಟೇಕ್ ಮಾಡಿ ಮಾತನಾಡ್ಕೊಂಡು ಬನ್ನಿ ಆದರೆ ಕರ್ನಾಟಕದಲ್ಲಿ ನಮ್ಮದೇ ಆಟ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಕಾರಣಕ್ಕಾಗಿ ಒಕ್ಕಲಿಗರಿಗೆ ವಿಪಕ್ಷ ಸ್ಥಾನವನ್ನು ಕೊಡಿಸಬೇಕಂತೇಳಿ ಈ ಒಂದು ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು ಇದರ ಬೆನ್ನಲ್ಲೇ ಪೃಥ್ವಿ ಎಲ್ಲೊಂದು ಕಡೆ ಹಲವಾರು ಅಸಮಾಧಾನಿತ ಇರತಕ್ಕಂಥದ್ದು ಬೆಲ್ಲದಿರ್ತಕ್ಕಂಥದ್ದು ಎಲ್ಲೊಂದು ಕಡೆ ರೇಸ್ನಲ್ಲಿ ಇದ್ದಂಥ ಬಸವರಾಜ್
ಬೊಮ್ಮಾಯಿ ಹೆಸರು ಕೂಡ ಈ ಹಿಂದೆ ಕೇಳಿ ಬರ್ತಿರುವಂತದ್ದು ಮತ್ತು ಬಸಂಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಹಾಗಾಗಿ ಪ್ರಪ್ರಥಮವಾಗಿ ವೀಕ್ಷಕರಾಗಿ ಬಂದಿರತಕ್ಕಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ದುಷ್ಯಂತ್ ಕುಮಾರ್ ಗೌತಮ್ ರವರು ಇದೀಗ ನಾಯಕರ ಮನೆಗೆ ಎಡತಾಗ್ತಿರತಕ್ಕಂತ ಆ ಮುಖಾಂತರ ಅವರನ್ನು ಸಮಾಧಾನ ಪಡಿಸುವಂತದ್ದು ಯಾಕಂತ ಹೇಳಿದ್ರೆ ಸಂಜೆ 6 ಗಂಟೆಗೆ ನಡೆಯಲಿರತಕ್ಕಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರದು ಯಾವ ರೀತಿ ವಿರೋಧ ಆಗಬಾರದು ಎಂಬ ಕಾರಣಕ್ಕಾಗಿ ಇದೊಂಥರ ಮನವಲಿಕೆಯ ಪ್ರಕ್ರಿಯೆಯ ಭಾಗವಾಗಿ ಎಲ್ಲ ನಾಯಕರ ಮನೆಗೆ ಎಡತಾಗ್ತಿರತಕ್ಕಂತದ್ದು ಇವತ್ತು ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಕೂಡ ಮಾತುಕತೆ ನಡೆಸಿದ್ರು ವಿಸ್ತೃತವಾಗಿ ಮಾತುಕತೆ ನಡೆಸಿದ್ರು ಯಾರನ್ನು ಆಯ್ಕೆ ಮಾಡಿದ ಸೂಕ್ತ ಎಂಬ ಮಾತುಕತೆ ನಡೆಸಿದ್ರು ಹಾಗಾಗಿ ಶಾಸಕರ ಅಭಿಪ್ರಾಯವನ್ನು ಪಡೆಯುವ ಕಾರಣಕ್ಕ ಕೂಡ ಇದೊಂದು ಸರ್ಕಸ್ ಅಂತಲೇ ಹೇಳಲಾಗ್ತದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇರ್ಬೋದು ಮತ್ತು ನೂತನ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಇರುವಂಥದ್ದು ಇವರೆಲ್ಲರೂ ಕೂಡ ಈಗಾಗಲೇ ಆರ್ ಅಶೋಕ್ ಬೆನ್ನಿಗೆ ನಿಂತಿರುವಂಥದ್ದು ಯಾಕಂತ ಹೇಳಿದ್ರೆ ಆರ್ ಅಶೋಕ್ ಅವರು 7 ಬಾರಿ ಎಂ ಎಲ್ ಎ ಆಗಿರುವಂಥದ್ದು ಹಿರಿಯ ನಾಯಕರಾಗಿರ್ತಕ್ಕಂಥದ್ದು ಮೂಲತಃ ಬೆಂಗಳೂರಿನ ಒಕ್ಕಲಿಗರಾಗಿರ್ತಕ್ಕಂಥದ್ದು ಅಲ್ಲದೆ ಪ್ರಮುಖವಾಗಿ ಇವರು ಎಲ್ಲೊಂದು ಕಡೆ ಬಿ ಎಸ್ ವೈ ಕ್ಯಾಂಪ್ ಒಳಗಡೆ ಇರ್ತಕ್ಕಂಥ ಅಲ್ಲ ಚಿರಾನ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ಆಲ್ರೆಡಿ ನಿರ್ಧಾರ ಆಗಿ ಬಂದಿದೆ ಕೊನೆ ಕ್ಷಣದ ಮನವೊಲಿಕೆ ಕಾರ್ಯ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಂತ ಅಫ್ಕೋರ್ಸ್ ಯಾಕಂತ ಹೇಳಿದ್ರೆ ಬಂಡಾಯ ಹೇಳಬಾರ್ದು ಅಥವಾ ಇಲ್ಲೊಂದು ಕಡೆ ಗೊಂದಲ ಆಗಬಾರ್ದು ಮಾಧ್ಯಮಗಳಿಗೆ ಅತೃಪ್ತಿಯ ಹೇಳಿಕೆಯನ್ನು ಕೊಡಬಾರ್ದು ಅಸಮಾಧಾನವು ಸ್ಫೋಟಗೊಳ್ಬಾರ್ದು ಎಂಬ ಕಾರಣಕ್ಕಾಗಿ ಇದು ಸಮಾಧಾನ ಮಾಡುವ ಕಾರಣಕ್ಕಾಗಿ ತೇಪೆ ಹಚ್ಚುವ ಕಾರಣಕ್ಕಾಗಿ ಈ ಪ್ರಯತ್ನ ಅಂತ ಹೇಳಲಾಗ್ತಿದೆ ಪೃಥ್ವಿ ಯಾಕಂತ ಹೇಳಿದ್ರೆ ಈಗಾಗಲೇ ಆರ್ ಅಶೋಕ್ ಬೆನ್ನಿಗೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಿಂತಿರುವಂಥದ್ದು ಬಿ ವೈ ವಿಜೇಂದ್ರ ನಿಂತಿರ್ತಕ್ಕಂಥದ್ದು ಸಾಲದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಆರ್ ಅಶೋಕ್ ಅವರಿಗೆ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆರ್ ಅಶೋಕ್ ಮತ್ತು ವಿಜೇಂದ್ರ ಇದ್ರೆ ಎಲ್ಲ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆದರೆ ಒಂದು ವೇಳೆ ಅಶ್ವಥ್ ನಾರಾಯಣ ಅಂತ ಹೇಳಿ ಆದರೂ ಕೂಡ ಅವರು ಕೂಡ ಅಗ್ರೆಸಿವ್ ಇರ್ತಾರೆ ಮತ್ತು ವಿಜೇಂದ್ರ ಕೂಡ ಅಗ್ರೆಸಿವ್ ಇರುತ್ತೆ ಇಲ್ಲಿ ಎಲ್ಲ ಒಂದು ಕಡೆ ನಾಯಕತ್ವದ ಪೈಪೋಟಿ ಆರಂಭ ಆಗುತ್ತೆ ಎಂಬ ಲೆಕ್ಕಾಚಾರದ ಕಾರಣಕ್ಕಾಗಿ ಈ ಒಂದು ತಂತ್ರಗಾರಿಕೆಯನ್ನು ಕೂಡ ಬಿ ಎಸ್ ವೈ ಕ್ಯಾಂಪ್ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ ಹಾಗಾಗಿ ಸದ್ಯದ ರೇಸ್ನಲ್ಲಿ ಆರ್ ಅಶೋಕ್ ಮುಂದಿರತಕ್ಕಂಥದ್ದು ಬಹುತೇಕ ಆರ್ ಅಶೋಕ್ ಅವರ ಹೆಸರೇ ಫೈನಲ್ ಆಗುವ ಸಾಧ್ಯತೆ ಇದೆ ಎಂಬ ಮಾತುಗಳಿದೀಗ ಬಿಜೆಪಿ ವಲಯಗಳಿಂದಲೇ ಕೇಳಿ ಬರ್ತಿರುವಂಥದ್ದು ಏನಾಗುತ್ತೆ ಅನ್ನುವಂಥದನ್ನ ಕಾದು ನೋಡೋಣ ಧನ್ಯವಾದ ಚಿದಾನ್ ಪಟೇಲ್ ಅವರೇ ನಿಮ್ಮೆಲ್ಲ ಮಾಹಿತಿಗೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ